ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಮಾಚಾರ ಯೂಟ್ಯೂಬ್ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಕಿಚ್ಚ ಸುದೀಪ್ರವರು ಮುಂದಿನ ಯಾವ್ಯಾವ ಚಿತ್ರಗಳಲ್ಲಿ ಕಾಣಿಸ್ಕೋತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ನೀವು ನಮ್ಮ ಕನ್ನಡ ಸಮಾಚಾರ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕಿಚ್ಚ ಸುದೀಪ್ರವರು ಸದ್ಯ ವಿಕ್ರಾಂತ್ ರೋಣ ಚಿತ್ರದ ರಿಲೀಸ್ಗಾಗಿ ವೆಯ್ಟ್ ಮಾಡ್ತಾಯಿದ್ದಾರೆ. ಈ ಚಿತ್ರವನ್ನು ಅನೂಪ್ ಭಂಡಾರಿರವರು ಡೈರೆಕ್ಟ್ ಮಾಡಿದ್ದು. ಇದು 3D ಚಿತ್ರವಾಗಿದೆ. ಈ ಚಿತ್ರ ಜುಲೈ 28ಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಆಗಲಿದೆ. ಇನ್ನು ಇದಾದ ನಂತರ ಕಿಚ್ಚ ಸುದೀಪ್ರವರು ಆರ್ ಚಂದ್ರು ಡೈರೆಕ್ಟ್ ಮಾಡ್ತಿರುವಂತಹ ಕಬ್ಜಾ ಚಿತ್ರದಲ್ಲೂ ಕೂಡ ಒಂದು ಪಾತ್ರದ ಮುಖಾಂತರ ಕಾಣಿಸ್ಕೋತಾ ಇದ್ದಾರೆ. ಇದಿಷ್ಟೇ ಅಲ್ಲದೆ ವಿಕ್ರಾಂತ್ ರೋಣ ಚಿತ್ರದ ನಂತರ ಅನೂಪ್ ಭಂಡಾರಿರವರು ಮತ್ತೆ ಕಿಚ್ಚ ಸುದೀಪ್ರವರಿಗೆ ಅಶ್ವತ್ಥಾಮ ಅನ್ನೋ ಒಂದು ಚಿತ್ರವನ್ನು ಡೈರೆಕ್ಟ್ ಮಾಡ್ತಿದ್ದಾರೆ. ಸೊ ಇದಿಷ್ಟು ಸದ್ಯಕ್ಕೆ ಸುದೀಪ್ರವರು ಒಪ್ಕೊಂಡಿರುವಂತಹ ಚಿತ್ರಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಸುದೀಪ್ರವರ ಯಾವ ಚಿತ್ರಕ್ಕೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಸಮಾಚಾರ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.